ರಾಜಧಾನಿ ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರ ದೌರ್ಜನ್ಯ ಮಿತಿ ಮೀರಿದೆ. ಉತ್ತರ ಭಾರತೀಯರ ದೌರ್ಜನ್ಯ ಕುರಿತು ಕನ್ನಡಿಗ ತನ್ನ ಅಳಲನ್ನ ಸಹ ತೋಡಿಕೊಂಡಿದ್ದಾನೆ. ಕರ್ತವ್ಯ ನಿಷ್ಠೆ ತೋರಿದವನ ಮೇಲೆ ಹಲ್ಲೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕನ್ನಡಿಗನ ಮೇಲೇನೆ ಹಲ್ಲೆ ನಡೆದಿರುವಂಥದ್ದು ನೂರಾರು ಕನ್ನಡಿಗರ ಎದುರೇ ಕನ್ನಡಿಗನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಉತ್ತರ ಭಾರತೀಯರು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತಡವಾಗಿ ಬೆಳಕಿಗೆ ಬಂದಂತಹ ಘಟನೆ ಇದಾಗಿರುತ್ತೆ. ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯಿಂದ ಕನ್ನಡಿಗ ಇಮ್ರಾನನ ಮೇಲೆ ಹಲ್ಲೆಯನ್ನ ನಡೆಸಿರುವಂಥದ್ದು ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಮಾಡಿರುವಂತಹ ಕೃತ್ಯ ಇದು. ಕನ್ನಡಿಗ ಇಮ್ರಾನನ ಮೇಲೆ ಹಲ್ಲೆ ನಡೆಸಲಾಗಿದೆ. ಫೇಸ್ಬುಕ್ನಲ್ಲಿ ಉತ್ತರ ಭಾರತೀಯರ ದೌರ್ಜನ್ಯ ಬರೆದುಕೊಂಡಿದ್ದಾರೆ ಇಮ್ರಾನ್. ಫೆಬ್ರವರಿ 25ರಂದು ಭಾನುವಾರ ಲಾಲ್ಬಾಗ್ಗೆ ಹೋಗಿದ್ದ ಇಮ್ರಾನ್ ಈ ವೇಳೆ ಲಾಲ್ಬಾಗ್ಗೆ ಬಂದಿದ್ದ ಉತ್ತರ ಪ್ರದೇಶ ಮೂಲದ ಕುಟುಂಬದ ಮಗುವೊಂದು ಈಜುಕೊಳದ ಬಳಿ ಆಟ ಆಡಲು ತೆರಳುತ್ತೆ. ನೀರು ಇರುವ ಹಿನ್ನೆಲೆಯಲ್ಲಿ ಮಗುವನ್ನು ಆಟವಾಡಲು ಬಿಡದ ಸೆಕ್ಯೂರಿಟಿ ಗಾರ್ಡ್. ನೀರಿನೊಳಗೆ ಬಿಡದ ಕಾರಣ ಮಗುವಿನ ತಂದೆಯಿಂದ ಏಕಾಏಕಿ ಸೆಕ್ಯೂರಿಟಿ ಗಾರ್ಡ್ಗೆ ಥಳಿತವಾಗಿದೆಯಂತೆ. ಸೆಕ್ಯೂರಿಟಿ ಗಾರ್ಡ್ನನ್ನು ಹಿಡಿದು ಹೊಡೆದ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಮೇಲಿನ ಹಲ್ಲೆಯನ್ನು ಕನ್ನಡದಲ್ಲೇ ಪ್ರಶ್ನಿಸಿದ್ದಾರೆ ಇಮ್ರಾನ್. ಗಾರ್ಡ್ ಮೇಲಿನ ಹಲ್ಲೆ ನಡೆಸಿದವರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಇಮ್ರಾನ್. ಪೊಲೀಸರು ತೆರಳ್ತಾ ಇದ್ದಂತೆ ಇಮ್ರಾನ್ನ ಥಳಿಸಿದ್ದಾರೆ ಉತ್ತರ ಪ್ರದೇಶದ ವ್ಯಕ್ತಿ. ಹಲ್ಲೆಯ ವೇಳೆ ಮೂಕ ಪ್ರೇಕ್ಷಕರಂತೆ ಸುತ್ತಲೂ ಇದ್ದಂಥವರು ನೋಡ್ತಾ ಇದ್ರು. ನೂರಾರು ಕನ್ನಡಿಗರಿದ್ರು, ಯಾರೂ ಕೂಡ ಆತನ ಸಹಾಯಕ್ಕೆ ಬರಲಿಲ್ಲ. ಸಾರ್ವಜನಿಕರ ಬೇಜವಾಬ್ದಾರಿತನದ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇಮ್ರಾನ್. ಈ ಕುರಿತು ಫೇಸ್ಬುಕ್ನಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇಮ್ರಾನ್. ಘಟನೆ ತಾರ್ಕಕ್ಕೆ ಏರ್ತಾ ಇದ್ದಂತೆ ಉತ್ತರ ಪ್ರದೇಶ ಗುಂಡಾನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನಾಯಿತು ಆ ದಿನ ಫೆಬ್ರವರಿ 25ನೇ ತಾರೀಕು ಆದಂತಹ ಒಂದು ಘಟನೆ ಇದು. ಇದನ್ನ ಇಮ್ರಾನ್ ತಮ್ಮ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಉತ್ತರ ಭಾರತದ ಜನರೇನಿದ್ದಾರೆ ಅವರು ಕನ್ನಡಿಗರ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯ ಹಲ್ಲೆಗಳು ಏನಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬರೆದಿರೋದನ್ನ ನಾವು ದೃಶ್ಯದಲ್ಲಿಯೂ ಕೂಡ ನೋಡಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ತಿಮ್ಮೇಗೌಡ, ಖಂಡಿತವಾಗ್ಲೂ ಕೂಡ ಇದು ಖಂಡನಾರ್ಹ. ಉತ್ತರ ಪ್ರದೇಶ ಮೂಲದವರ ಒಂದು ಪುಂಡಾಟಿಕೆ ಏನಿದೆ ಇನ್ನೂ ಕೂಡ ರಾಜ್ಯದಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು ಏನಾಗಿದೆ ಅಂತೆ ಒಟ್ಟಾರೆ ಘಟನೆ. ಇಮ್ರಾನ್ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಏನೆಲ್ಲ ಬರೆದುಕೊಂಡಿದ್ದಾರೆ ಏನು ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯ ಘಟನೆಗಳು ಇದೇ ಮೊದ್ಲೇನಲ್ಲ. ಇಂತಹ ರೀತಿಯ ಘಟನೆಗಳು ಮತ್ತೆ ಮತ್ತೆ ಬೆಂಗಳೂರಲ್ಲಿ ಮರುಕ್ರಸ್ತನ ಇರುತ್ತೆ. ಆದ್ರೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ರೀತಿಯ ಒಂದು ಮತ್ತೆ ಮತ್ತೆ ಘಟನೆಗಳು ಮತ್ತೆ ಮತ್ತೆ ಬೆಂಗಳೂರಲ್ಲಿ ಮರುಕಳಿಸಿರುತ್ತದೆ. ಇದು ಈ ಒಂದು ಘಟನೆ ಕಳೆದ ತಿಂಗಳು ಫೆಬ್ರವರಿ 25ನೇ ತಾರೀಕಿನಂದು ನಡೆದಂತ ಒಂದು ಘಟನೆ. ಅಂದ್ರೆ ಕನ್ನಡಿಗರಿಗೆ ರಕ್ಷಣೆ ಇಲ್ವ ಅನ್ನತಕ್ಕಂಥ ಒಂದು ಪ್ರಶ್ನೆ ಈ ಒಂದು ಘಟನೆಯಿಂದ ಕೇಳಬರ್ತದೆ. ಯಾಕೆಂತಂದ್ರೆ ನಿನ್ನೆ ಫೆಬ್ರವರಿ 25ನೇ ತಾರೀಕಿನಂದು ಲಾಲ್ಬಾಗ್ಗೆ ಬಂದಂತಹ ಉತ್ತರ ಪ್ರದೇಶದ ಮೂಲದ ಇಬ್ಬರು ದಂಪತಿಗಳಿಬ್ರು ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯನ್ನ ಪ್ರಶ್ನೆ ಮಾಡಿದಂತ ಇನ್ನೊಬ್ಬ ಕನ್ನಡಿಗ ಇಮ್ರಾನ್ ಖಾನ್ ಮೇಲೆ ಕೂಡ ಬಹಳಷ್ಟು ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅಂತಂದ್ರೆ ಘಟನೆಯ ಅಂದ್ರೆ ಅದು ವಿವರವನ್ನ ವಿವರಿಸಬೇಕು ಅಂತಂದ್ರೆ ಲಾಲ್ಬಾಗ್ನ ಒಂದು ಈಜುಕೊಳಕ್ಕೆ ಒಂದು ದಂಪತಿಯ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳದ ಕಾರಣ ಅವರು ತಮ್ಮ ಮಕ್ಕಳನ್ನ ಈಜುಕೊಳಕ್ಕೆ ಏಕಾಏಕಿ ಬಿಡ್ತಾರೆ. ಅದನ್ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಯಾವುದೇ ರೀತಿಯ ಜಾಗೃತಿ ಇಲ್ಲ. ಸೊ ಹಂಗಾಗಿ ಮಕ್ಕಳು ಆಟ ಆಡೋದು ಬೇಡ ಅಂತ ಒಂದು ಮಾತನ್ನ ಹೇಳಿ ಮಕ್ಕಳನ್ನ ತಡಿಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿಯೊಬ್ಬ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡ್ತಾನೆ. ಆ ಹಲ್ಲೆಯನ್ನ ಅಲ್ಲೇ ಲಾಲ್ಬಾಗ್ಗೆ ಬಂದಂತ ಮತ್ತೊಬ್ಬ ಏನೋ ಪ್ರವಾಸಿಗ ಅದನ್ನ ಪ್ರಶ್ನೆ ಮಾಡ್ತಾನೆ. ಯಾಕೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ದೆ ತಡ ಏನು ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೂಡ ಹಲ್ಲೆ ಮಾಡಿ ಪ್ರಶ್ನೆ ಮಾಡಿದ ಮತ್ತೊಬ್ಬ ಕನ್ನಡಿಗನ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಇಮ್ರಾನ್ ಖಾನ್ ಮೇಲೆ ಹಲ್ಲೆ ಮಾಡ್ತಾರೆ. ಒಂದು ಹಲ್ಲೆ ಸಂಬಂಧ ಈಗಾಗಲೇ ಸಿದ್ದಾಪುರ ಪೊಲೀಸ್ ಪ್ರಕರಣ ಕೂಡ ದಾಖಲಾಗಿರುತ್ತಂತ. ಅಂತಂದ್ರೆ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಇಮ್ರಾನ್ ಖಾನ್ ಬರೆದುಕೊಟ್ಟಿರ್ತದ್ದು. ನನ್ನ ಮೇಲೂ ಕೂಡ ಅಷ್ಟು ಹಲ್ಲೆ ನಡೆಸಿದ್ರು ಕೂಡ ಲಾಲ್ಬಾಗ್ ನಲ್ಲಿ ಬಂದಂತ ಪ್ರವಾಸಿಗರಾಗಿರ್ಬೋದು ಮತ್ತೆ ಅಕ್ಕಪಕ್ಕ ಇದ್ದಂತ ಜನರಾಗಿರ್ಬೋದು ಈ ಒಡೆತಿದಂತ ಒಂದು ದೃಶ್ಯಾವಳಿಗಳನ್ನ ನೋಡ್ಕೊಂಡು ನಿಂತಿದ್ರು ಹೊರತು ಯಾವುದೇ ರೀತಿಯ ಏನು ನನ್ನನ್ನ ಆ ಒಂದು ಹಲ್ಲೆಯನ್ನ ತೆರೆಯತಕ್ಕಂಥ ಯಾವ ಕೆಲಸವನ್ನು ಯಾವೊಬ್ಬ ಪ್ರವಾಸಿಗನು ಕೂಡ ಮಾಡಿಲ್ಲ. ಬಹಳಷ್ಟು ಬೇಜಾರಾಗುತ್ತೆ. ಮತ್ತೆ ಈ ರೀತಿಯ ಘಟನೆಗಳಿಂದ ಕನ್ನಡಿಗರಿಗೆ ರಕ್ಷಣೆ ಇಲ್ಲದಂತಾಗುತ್ತೆ ಅನ್ನತಕ್ಕಂತ ಬಹಳಷ್ಟು ಒಂದು ಸುದೀರ್ಘವಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಘಟನೆಯ ವಿವರವನ್ನ ಬರ್ಕೊಂಡಿರ್ತಕ್ಕಂಥ ವೀಣಾ. ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮ ಮಾಹಿತಿಗಾಗಿ.